ಪ್ರಿಯಾಂಕಾ ಖರ್ಗೆ ಮಾತ್ರ ರೊಟ್ಟಿಸ್ ಮೇಲೆ ರೊಟ್ಟಿಸ್ಕೊಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ ಬಿಜೆಪಿ ನಾಯಕರು ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇವೇ ಖರ್ಗೆ ಈಗ ಯಾರೇ ತಪ್ಪು ಮಾಡಿರಲಿ ತಪ್ಪು ತಪ್ಪಾನೆ ಯಾರು ತಪ್ಪದಸರಿದ್ದಾರೆ ತಪ್ಪದಸರಿ ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ ಯಾವ ಪಕ್ಷರನ್ನ ಇರಲಿ ಬಿಡಿ ಯಾಕೆ ತಗೊಳ್ಳಿ. ಈಗ ಎರಡನೇ ಸಲ ನೋಟಿಸ್ ಕೊಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆ ಅವರಿಗೆ ಅಲ್ಲವೋ. ಮೂರನೇ ಸಲ ಕೊಟ್ಟಿದ್ದಾರೆ. ಫಸ್ಟ್ ಚವಾಣ್ ಅವರು ಪ್ರಭು ಚವಾಣ್ ಮಿನಿಸ್ಟರ್ ಲೆಟರ್ ಬರೆದ್ರು. ಎಂಎಲ್ಸಿ ಒಬ್ರು ಅವರು ಲೆಟರ್ ಬರೆದ್ರು ಅವ್ರಿಗೂ ಕೊಡ್ಲಿ ನೋಟಿಸ್. ಆಮೇಲೆ ಪ್ರಿಯಾಂಕ ಖರ್ಗೆ ಅವರೇನು ಸುಮ್ಮನೆ ಮಾತಾಡೋದಿಲ್ಲ, ಅವ್ರ ಹತ್ರ ಎಲ್ಲ ದಾಖಲೆ ಇಷ್ಟೇ ಅವರು ಮಾತಾಡೋದು. ಅವರು ಅವರಿಂದನೇ ಇದು ಆಸೆ ಬಂದಿದ್ದು. ಪ್ರಭು ಚವಾಣ್ ಅವರು ಲೆಟರ್ ಬರೆದ್ರು ಇಲ್ಲಿ ಒಪ್ಕೊಳ್ಳೋಣ, ಆದರೆ ದಾಖಲೆ ಸಮೇತ ಇವತ್ತು ಆಸೆ ತಂದಿದ್ದು. ಅದೇ ದಾಖಲೆ ಕೊಡಿ ಅಂತ ಕೇಳ್ತಿರಲಿ ಖರ್ಗೆ ಅವರೇನು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆ ಡಾಕ್ಯುಮೆಂಟ್ ಬಂದು ಕೊಡಿ ಅಂತ ಹೇಳಿದ್ರೆ ಅದನ್ನ ಕೊಡ್ತಿಲ್ಲ ಇವರು ಅಂತ ಹೇಳ್ತಿರೋದು ಕೊಡ್ತಾರೆ ಹುಡುಕ್ಲಿ ಅವರು ಪೊಲೀಸರು. ನಾವೀಗ ನಾನು ಈಗ ಅನೇಕ ಬಾರಿ ಹೇಳಿದ್ದೆ ಕೋವಿಡ್ ಅಲ್ಲಿ ಇಷ್ಟು ಜನ ಸತ್ತಿದ್ದಾರೆ ಅಂತ. ಯಾರಾದರೂ ಒಪ್ಕೊಂಡ್ರ? ಯಾರು ಒಪ್ಕೊಳ್ಳಿಲ್ಲ. ನರೇಂದ್ರ ಮೋದಿಯವರು ಒಪ್ಕೊಳ್ಳಿಲ್ಲ. ನರೇಂದ್ರ ಮೋದಿಯವರು ಏನು ಇಡೀ ದೇಶ ಎಲ್ಲ ನರೇಂದ್ರ ಮೋದಿಯವರು ಏನು ಸಮರ್ಥವಾಗಿ ಎದುರಿಸ್ಬಿಟ್ರು ಇದರಲ್ಲಿ ದೇಶದಲ್ಲಿ ಕೋವಿಡ್ನ ಅಂತ ಹೇಳ್ಬಿಟ್ರು. ಎಲ್ಲಿ ಸಮರ್ಥವಾಗಿ ಎದುರಿಸ್ರು? ನಮ್ಮ ರಾಜ್ಯದಲ್ಲಿ 3 ಲಕ್ಷ ಜನ ಮೇಲೆ ಸತ್ತಿದ್ದಾರೆ. ಅಧಿಕೃತವಾಗಿ 2 ಲಕ್ಷ ಜನ ಎರಡನೇ ಅಲೆಯಲ್ಲೇ ಸತ್ತಿದ್ದಾರೆ. ಸರ್, ಮೂಡಿಗೆರೆ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಅಲ್ಲಿ ತಮ್ಮ ಪೊಲೀಸ್ ಅಧಿಕಾರಿಗೆ ಆವಾಜ್ ಹಾಕಿರುವಂತ ಆಡಿಯೋ ಈಗ ವೈರಲ್ ಆಗಿದೆ. ನಾನು ಯಾರ್ದೋ ಎಕ್ಸ್ಪ್ಲೇನ್ ಇಲ್ಲ, ಒಂದೇ ದೊಡ್ಡದಾದ ನಿಜ ಅನ್ನೋ ಅರ್ಥದಲ್ಲಿ ನಾನೇ ಇಲ್ಲ ಎಲ್ಲ ಅಂತ ಹೇಳಿ ಆಡಿಯೋ ಒಂದು ಆಡಿಯೋ ನಾನು ಕೂಡ ಸಂಪೂರ್ಣವಾಗಿ ಕೇಳಿದೆ. ಅದನ್ನ ರೆಕಾರ್ಡ್ ಯಾರು ಮಾಡಿರಬೇಕು? ಮಾಡಿದ್ರೆ ಅಧಿಕಾರಿ ಮಾಡಿರಬೇಕು, ಇಲ್ಲಾಂದ್ರೆ ಕುಮಾರಸ್ವಾಮಿ ಅವರು ಮಾತಾಡುವಾಗ ಯಾರಾದರೂ ಪಕ್ಕದಲ್ಲಿದ್ದು ಮಾಡಿರಬೇಕು. ಕುಮಾರಸ್ವಾಮಿ ಅವರು ಅದೇನು ಡಿನೇ ಏನು ಮಾಡಿಲ್ಲ ಇದುವರೆಗೂ ನಾನು ಮಾತಾಡಿಲ್ಲ ಅಂತ. ಆಮೇಲೆ ಈ ಕರ್ನಾಟಕ ಒಂದು ರಾಜ್ಯದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಸಮರ್ಥ ಒಂದು ಇಲಾಖೆ ಅಂತ ಮೊದಲಿಂದಲೂ ಕೂಡ ಹೆಸರಿದೆ. ಇರ್ಬೋದು ಕೆಲವರು ತಪ್ಪು ಮಾಡೋರು ಇರ್ಬೋದು, 10% ಸಮರ್ಥ ಅಸಮರ್ಥ ಅಧಿಕಾರಿಗಳು ಇರಬಹುದು. ಆದರೆ ಐಜಿ ಏನೋ ಅಂತಾರೆ, ಒಬ್ಬ ಅಧಿಕಾರಿನ ಅಲ್ಲಿ ಕಳಿಸಿದಾಗ ಅವರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರಿಗೆ ಬೇಡ ಅಂತ ಹೇಳ್ಬೋದಿತ್ತು. ಇಲ್ಲ ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಥವಾ ಅವ್ರ ಮೇಲೆ ಅಪಾತ ನೀಡಿದೆ ಅಂತೇಳಿ ಬೇಡ ಬೇರೆಯವ್ರನ್ನ ಹಾಕಿ ಅಂತ ಹೇಳ್ಬೋದಿತ್ತು. ಆ ರೀತಿ ಒಬ್ಬ ಪೊಲೀಸ್ ಅಧಿಕಾರಿನ ಏಕವಚನದಲ್ಲಿ ಮಾತಾಡಿ ಅದೆಲ್ಲ ಕೂಡ ಸರಿ ಇಲ್ಲ. ಮತ್ತೆ ಬಿಜೆಪಿಯವರ ಇದು ಸಂಸ್ಕೃತಿ ತೋರಿಸುತ್ತಿದೆ. ಹಿಂದೆ ಯಾಕೆ ನಾನು ಆ ರೀತಿ ಹೇಳ್ತೀನಿ ಅಂತ ಹೇಳಿದ್ರೆ, ಅರಗ ಜ್ಞಾನೇಂದ್ರ ಅವರು ಗೃಹಮಂತ್ರಿ ಆಗಿದ್ದಾಗ ಚಿಕ್ಕಮಗಳೂರಲ್ಲೋ ಶಿವಮೊಗ್ಗದಲ್ಲೋ ಏನಂತ ಹೇಳಿದ್ರು ಪೊಲೀಸರನ್ನ, ಯಾರಿಗೆ ಹೋಲಿಸ್ರು? ಯಾರಿಗೆ ಹೋಲಿಸ್ರಪ್ಪ? ಯಾರಿಗೆ ಹೋಲಿಸ್ರು ಹೇಳಿ, ನೀವೇ ಹೇಳಿ.